ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಜೀವನ್ ಬೇಡ ಕಣೋ. ಇಲ್ಲಮ್ಮ, ಯಾರು ಏನೇ ಹೇಳಿದ್ರು ನನಗೆ ಇವತ್ತು ಉತ್ತರ ಬೇಕು. ಕೃಷ್ಣವಣ್ಣಿ ಅವರೇ ಹೇಳಿ, ಅಮ್ಮ ಏನ್ ಮಾಡಿದ್ರು ನಿಮ್ಗೆ? ಅತ್ತೆ ಏನು ಮಾಡಿಲ್ಲ ರೀ, ನಾನೇ ಅವ್ರಿಗೆಲ್ಲ ಮಾಡಿದ್ದು. ಅದೇ ಯಾಕೆ? ಅದನ್ನ ಹೇಳಿದ್ರೆ ತಾತನ ಆರೋಗ್ಯ ಹಾಳಾಗುತ್ತೆ. ಇದಕ್ಕೆಲ್ಲ ಕಾರಣ ಚಿಕ್ಕತ್ತೆ ಅಂತ ಹೇಗೆ ಹೇಳಿ? ಮಾತಾಡಿ ಕೃಷ್ಣವೇಣಿ ಅವರೇ. ರೀ, ನನಗೇನಾದ್ರೂ ನಾನು ಅದನ್ನ ಸಹಿಸ್ಕೋತೀನಿ, ಆದ್ರೆ ಮನೆಗೇನು ಆಗ್ಬಾರ್ದು. ನಾನು ನಿಜ ಏನು ಅಂತ ಹೇಳಲ್ಲ ಹೇಳಲ್ಲ. ಕಾರಣ ಏನು ಅಂತ ಹೇಳಿ ಕೃಷ್ಣವೇಣಿ ಅವರೇ. ರೀ, ಕಾರಣ ಏನು ಅಂತ ಕೇಳಬೇಡಿ, ನಾನು ಅದನ್ನ ಹೇಳಕ್ಕಾಗಲ್ಲ ಬೇಕು. ರೀ, ದಯವಿಟ್ಟು ನಾನು ಏನು ಕೇಳಬೇಡಿ. ಹೇಳ್ತಿರೋ ಇಲ್ವೋ? ರೀ, ಆಗಲ್ಲ. ನಿಮ್ಮನ್ನ ಜೀವನ್, ಏನೋ ಮಾಡಿದೆ ನೀನು? ಯಾಕೋ ಅವನ ಮೇಲೆ ಕೈ ಮಾಡಿದೆ? ಜೀವನ್, ತಪ್ಪು ಮಾಡಿಬಿಟ್ಟೆ ನೀನು. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಜೀವನ್, ನೀನ್ ದುಡುಕ್ಬಿಟ್ಟೆ. ನೀನ್ ಮಾಡ್ತಿರೋದು ಚೂರು ಸರಿ ಇಲ್ಲ. ಇಲ್ಲ, ನಾನು ಮಾಡಿದ ಸರಿನೇ ಇದೆ. ಚೂರು ತಪ್ಪು ಮಾಡಿದಲ್ದೆ ವಾದ ಬೇರೆ ಮಾಡ್ತಾ ಇದ್ದಾರೆ. ಅವನಿಗೆ ಹೊಡೆದಿದ್ದು ಗೊತ್ತಾದ್ಮೇಲೂ ಯಾವ ಮಗ ತಾನೆ ಸುಮ್ಮನಿರ್ತಾನೆ? ನಿಮ್ಗೆ ನಾನು ಮಾಡಿದ ತಪ್ಪು ಅನ್ಸಿರ್ಬೋದು, ಆದ್ರೆ ನನಗೆ ನಾನು ಮಾಡಿದ ಸರಿ ಅಂತಾನೆ ಅನಿಸ್ತಿದೆ.